ಅವ್ರ ಕಲ್ಲಂಗಡಿ ಹಣ್ಣು ಕುಯ್ದಂಗೆ ಕುಯ್ತಾರೆ ಕೊಡ್ತಾರೆ. ಇವತ್ತಿನ ಕಾಲದಲ್ಲಿ ಹಂಗೆ ಬಿಡಿ, ಮಕ್ಳು ಹುಡ್ತಾ ಇರೋದು ಅಂತ. ಬಟ್ ಇಲ್ಲಿ ಬಂದ ಮೇಲೆ ಇಲ್ಲಿ ಇರೋ ವಾತಾವರಣ ನೋಡಿ, ಪ್ರಾಮಾಣಿಕವಾಗಿ ಹೇಳ್ತೀವಿ ನೋಡಿ, ಡಾಕ್ಟರ್ ಗೀತಾ ಮೇಡಮ್ ಇಲ್ಲೇ ಇದ್ದಾರೆ, ಸೊ ಮೇಡಮ್ ಸಹನಾ ಅವರು ಇಲ್ಲಿದ್ದಾರೆ, ಡಾಕ್ಟರ್ ಸುರೇಶ್ ಸರ್ ಇಲ್ಲಿದ್ದಾರೆ, ಆರ್ ಎಂ ಓ ಸಾಹೇಬರು ಇಲ್ಲಿ, ಸಂತೋಷ್ ಅವರು ಇಲ್ಲಿದ್ದಾರೆ. ಸೊ ಈ ಟೀಮ್ ಜೊತೆಗೆ ನಾನು ಇಡೀ ಆಸ್ಪತ್ರೆ ನೋಡಿದೆ. ಮತ್ತೆ ಇವರು ನನ್ನ ಕರೆದಿದ್ದಾರೆ ಅನ್ನಕ್ಕೆ ನಾನೇನು ಹೋಗಳಲ್ಲ, ನಿಮಗೂ ಗೊತ್ತು ಸುಧಾ ಬರ್ಗೂರ್ ಬಾಯಲ್ಲೇ ಬಾಂಬ್ ಇರುತ್ತೆ ಅಂತ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ವಾಣಿ ವಿಲಾಸ್ ಆಸ್ಪತ್ರೆ ಇಲ್ಲಿಯ ಸೌಲಭ್ಯಗಳನ್ನ ನೋಡಿದ ಮೇಲೆ ನನಗೂ ಇನ್ನೊಂದು ಮಗು ಎತ್ಕೋಬೇಕು ಅಂತ ಆಸೆ ಆಯ್ತು. ಎಷ್ಟು ಜಾರೋಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇನೆ. ಬಟ್ ಸ್ಟಿಲ್ ನನ್ನ ಹಾಗೆ ಕ್ಯೂರಿಯಾಸಿಟಿ ಇರುವ, ಪ್ರೀತಿ ಇರುವ, ನಮ್ಮ ಮನೆ ಮಗು ಮತ್ತೊಂದು ಮಗು ಆಗಮನ ಆಗತ್ತೆ ಅಂತ ನಿರೀಕ್ಷೆ ಮಾಡೋ ಎಷ್ಟೋ ಪೋಷಕರಿಗೆ ಬೆಸ್ಟ್ ಅಟ್ಮಾಸ್ಫಿಯರ್ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನಾವು ಎಲ್ಲೋ ಅಮೆರಿಕಾಗೆ ಹೋದಾಗ ನೋಡಿದ್ದೇವೆ ಈ ತರ ಅಮೃತಧಾರೆ ಅನ್ನೋ ಮಿಲ್ಕ್ ಬ್ಯಾಂಕ್, ಅಲ್ಲಿ ಮಿಲ್ಕ್ ಬ್ಯಾಂಕ್ ಅಂತ ಹೇಳೋರು, ಅದನ್ನ ಇವರು ಕನ್ನಡ ತರ್ಜುಮೆ ಮಾಡಿದ್ದಾರೆ. ಹೆಂಗಿದೆ, ಹೈಟೆಕ್ ICU ಇದೆ, ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಎಷ್ಟಿದೆ, ಮಕ್ಳಿಗೆ ತಾಯಿ ಎದೆ ಹಾಲಿಂದ ಆ ಮಕ್ಕಳು ತಪ್ಪಿಸ್ಕೋಬಾರ್ದು ಅಂತ ಯಾವ್ದಾದ್ರೂ ತಾಯಿಯಂದ್ರು ತೀರ್ ಹೋದ್ರೆ ಅಥವಾ ತಾಯಿಯಂದ್ರಿಗೆ ಹಾಲು ಇಲ್ಲದೆ ಹೋದ್ರೆ, ಅವ್ರಿಗೆ BP ಇದ್ರೆ, ಶುಗರ್ ಇದ್ರೆ, ಕುಡ್ಸಕ್ ಆಗದೆ ಹೋದ್ರೆ ಅಂತ ಮಕ್ಕಳಿಗೋಸ್ಕರ ಇಲ್ಲಿ ಈ ಒಂದು ಮಿಲ್ಕ್ ಬ್ಯಾಂಕ್ ಮಾಡಿರೋದು. ನಂಗೆ ಇದೆಲ್ಲ ನೋಡಿದಾಗ ಬಹುಶಃ ನಾವೆಲ್ಲ 19th century ಇದ್ಬಿಟ್ಟಿದ್ವಿ ಅನ್ಸುತ್ತೆ. ಆಸ್ಪತ್ರೆಯ ಕಲ್ಪನೆ ಸರಿಯಾಗಿ ಗೊತ್ತಿಲ್ದನಯ್ಯ. ನಿಜವಾಗ್ಲೂ ನಾನು ಇವತ್ತು ಹೆಮ್ಮೆಯಿಂದ ಅಭಿಮಾನದಿಂದ ಗೀತಾ ಮೇಡಮ್ ನಿಮಗೆ ನಿಮ್ಮ ಟೀಮ್ ಅವ್ರು ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ನಮ್ಮ ಹೆಮ್ಮೆ ನಮ್ಮ ವಾಣಿ ವಿಲಾಸ ಆಸ್ಪತ್ರೆ. ಯಾರಿಗೆ ಆಗಲಿ ನಿಮಗೆ ನಿಜವಾಗ್ಲೂ ಕೂಡ ಸುಲಲಿತವಾಗಿ ಹೆರಿಗೆ ಆಗಬೇಕು, ನಿಮ್ಮ ಮಗು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅನ್ಸಿದ್ರೆ ಧೈರ್ಯವಾಗಿ ಈ ಆಸ್ಪತ್ರೆ ಒಳಗೆ ಕಾಲಿಡ್ಬೋದು ಅಂತ ನನಗೆ ನಂಬಿಕೆ ಬಂದಿದೆ. ನಿಮ್ಮ ಮನೆ ಮಗಳು ಸುಧಾ ಬರ್ಗೂರ್ ನಮ್ಮ ಆಸ್ಪತ್ರೆ.